ವೇದಿಕೆಯಲ್ಲಿ ನಮಗೆಲ್ಲರಿಗೆ ವಿಶೇಷ ರೀತಿಯ ಜ್ಞಾನಗಳನ್ನು ವಿಶೇಷ ವಿಚಾರಗಳನ್ನು ಉಣಬಡಿಸಿದಂತಹ ವೇದಿಕೆಯ ಅಲ್ಲಿ ಉಪಸ್ಥಿತರಿದ್ದಂತಹ ಅತಿರಥ ಮಹಾರಥ ನಾಯಕರುಗಳೇ, ಸಭಾಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಗಿರಿಧರ್ ಕಜೆಯವರೇ, ಮಹಾಸಭಾದ ಅಧ್ಯಕ್ಷರಾದಂತಹ ಆರ್ ಎಸ್ ಹೆಗಡೆಯವರೇ, ಹಾಗೆ ನೆರೆದಂತಹ ಎಲ್ಲ ಬಂಧು ಭಗಿನಿಯರೇ, ವಿಶೇಷ ಮಾತಾಡಲಿಕ್ಕಿರುವಂತಹ ಸಮಯ ಅಲ್ಲ ಇದು. ಆದರೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಒಂದೆರಡು ಮಾತುಗಳು. ವಿಶ್ವದಾದ್ಯಂತ ಪುತ್ತೂರಿನ ಜನ ಬೆಳಗೆದ್ದು ನೆನೆವ ಕ್ಷೇತ್ರ, ಮುತ್ತು ಅನ್ನದ ಅಗಳು ಮುತ್ತಾದ ಸಾಕ್ಷಾತ್ ವರುಣನ ಮೂರ್ತಿಯೇ ತಳದಲ್ಲಿರುವಂತಹ ಪುಷ್ಕರಣಿ ಹೊಂದಿರುವಂತಹ ಕ್ಷೇತ್ರ, ಪುತ್ತೂರಿನಾದ್ಯಂತ 154 ಕಟ್ಟೆಗಳಲ್ಲಿ 8 ದಿವಸಗಳಲ್ಲಿ 111 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಬ್ರಹ್ಮವಾಹಕರ ತಲೆಯಲ್ಲಿ ಶಿರದಲ್ಲಿ ಇದ್ದುಕೊಂಡು ನನ್ನ ಭಕ್ತರು ಅಂತ ಹೇಳಿಕೊಂಡು ನನ್ನ ಮಾಲಿಂಗೇಶ್ವರ ಅಂತ ಹೇಳುವಂತಹ ಭಾವನೆಯಿಂದ ನೋಡಿಕೊಳ್ಳುವಂತಹ ಜನರನ್ನು ತಾನೇ ಖುದ್ದಾಗಿ ಸಂಚರಿಸಿ ನೋಡುವಂತಹ ಕ್ಷೇತ್ರ, ಯಾರೂ ಪ್ರತಿಷ್ಠಾಪನೆ ಮಾಡದೆ ಸ್ವಯಂಭೂ ಆಗಿ ಪುತ್ತೂರಿನ ಕ್ಷೇತ್ರದಲ್ಲಿ ನೆಲೆದಿಂತಹ ಕ್ಷೇತ್ರ ಪುತ್ತೂರು ಮಾಲಿಂಗೇಶ್ವರ ಕ್ಷೇತ್ರ. ಅಂತಹ ಮಾಲಿಂಗೇಶ್ವರ ಕ್ಷೇತ್ರದ ಉತ್ತರ ಭಾಗದಲ್ಲಿ ಶ್ರೀ ಬಲಮುರಿ ಗಣಪತಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಆ ಬಲಮುರಿ ಗಣಪತಿಯ ಸನ್ನಿಧಾನದಲ್ಲಿ ಆದಂತಹ ಈ ಸಭಾಭವನ, ಈ ಸಭಾಭವನವನ್ನು ನಿರ್ಮಿಸಿದಂತಹ ಎಲ್ಲ ಸಮಿತಿಯ ಎಲ್ಲರಿಗೂ, ಅಧ್ಯಕ್ಷರಾದ ಶಿವಶಂಕರ ಭಟ್ರಿಗೂ ಹಾಗೂ ಎಲ್ಲ ಬಂಧು ಭಗಿನಿಗರು ವಿಶೇಷವಾದ ಅಭಿನಂದನೆಗಳನ್ನು ದೇವಳದ ವತಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ವರ್ಣಾಶ್ರಮ ಧರ್ಮ ಭಾರತೀಯ ಸನಾತನ ಪರಂಪರೆ. ಇತ್ತೀಚಿನ ದಿನಗಳಲ್ಲಿ ಅದನ್ನು ವ್ಯತ್ಯಾಸದಲ್ಲಿ ಹೇಳ್ತಾ ಇದ್ದಾರೆ. ಬ್ರಿಟಿಷರು ಅದನ್ನು ಹೆಚ್ಚು ಕಮ್ಮಿ ಮಾಡಿ ಜಾತಿ ವ್ಯವಸ್ಥೆ ಅಂತ ಹೇಳೋದನ್ನು ಹೇಳಿದರು. ಅದಲ್ಲ, ಅದು ವರ್ಣಾಶ್ರಮ ಧರ್ಮ. ಅದನ್ನು ನಾವು ಪುನರ್ನಿರ್ಮಾಣ ಮಾಡಬೇಕು, ಪುನಃಸ್ಥಾಪಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಕಾರ್ಯ ಆಗಬೇಕು. ಬಂಧುಗಳೇ, ಈ ಭವನದಲ್ಲಿ ಹೇಳಿ ಕೇಳಿ ನಾವು ಹವ್ಯಕರು. ಹವ್ಯ ಕವ್ಯಗಳು ಅಂದರೆ ಹವನ ಕವನಗಳು ನಿತ್ಯ ನಡೀತಿರಲಿ. ಆ ನಿತ್ಯ ನಡೆಯುವುದರ ಮೂಲಕ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸುವ ಮೂಲಕ ಆ ಹಿಂದೂ ಧರ್ಮದ ಪುನರುತ್ಥಾನವನ್ನು ಏನಿದೆ ಅದನ್ನು ನಾವು ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ಉಲ್ಲೇಖಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಿಂದ ಧಾರ್ಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಿದಂಥದ್ದು. ಇಂದು ಎಲ್ಲ ಜಾತಿಯ ಮಕ್ಕಳು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸುಮಾರು 80 ಜನ, ಹಾಗೆ ಮುಂಡಿತಾಯಿವ ದೇವಸ್ಥಾನದಲ್ಲಿ ಎರಡನೇ ಕೇಂದ್ರವಾಗಿ ಸುಮಾರು 50 ಜನ ಧಾರ್ಮಿಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಉಪನಿಷತ್ತಿನ ಶ್ಲೋಕಗಳಿರ್ಬೋದು ಅಥವಾ ನಮ್ಮ ಭಜನೆಗಳಿರ್ಬೋದು, ಹಿಂದೂ ಪುರಾಣದ ವಿಷಯಗಳಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಹೇಳಿಕೊಡುವಂತಹ ಅಥವಾ ನಿತ್ಯ ಸಂಸ್ಕಾರಗಳಿರ್ಬೋದು, ಆಚಾರ ವಿಚಾರಗಳಿರ್ಬೋದು, ಇದನ್ನೆಲ್ಲ ಹೇಳಿಕೊಡುವಂಥ ವಿಷಯವನ್ನು ಮಾಡ್ತಾ ಇದ್ದೇವೆ. ಅದೇ ವಿಚಾರವನ್ನು ನಾನಿಲ್ಲಿ ಹೇಳುವಂಥದ್ದೇನು ಅಂತೇಳಿ ಹೇಳಿದರೆ, ಇಂತಹ ಕೇಂದ್ರಗಳಲ್ಲಿ, ಇಂತಹ ಜಾಗಗಳಲ್ಲಿ ಅದರ ಮಾಡುವ ಅವಶ್ಯಕತೆ ಇದೆ. ಅದನ್ನು ಇಲ್ಲಿಯೂ ಕೂಡ ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿಶೇಷವಾಗಿ ಕೇಳಿಕೊಳ್ತಾ ಇದ್ದೇನೆ. ಅದಲ್ಲದೆ ಎಲ್ಲ ಹವ್ಯಕ ಬಂಧುಗಳಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ಕೊಳ್ಳೋದೇನು ಅಂತೇಳಿ ಹೇಳಿದರೆ, ತಮ್ಮ ತಮ್ಮ ಮನೆಯ ಸುತ್ತಮುತ್ತ ತಮ್ಮ ತಮ್ಮ ಜಾಗಗಳಲ್ಲಿ ಕೂಡ ಈ ಒಂದು ವಿಚಾರಗಳನ್ನು ತಾವು ಮಾಡ್ಬೋದು.
ಅದಕ್ಕೆ ಎಲ್ಲದರಲ್ಲಿ ಸೇರ್ಕೊಳ್ಬೇಕು ಅಂತೇಳಿ ಹೇಳ್ಕೊಳ್ತಾ ಧಾರ್ಮಿಕವಾಗಿ ವಿಶೇಷವಾಗಿ ನಾವು ಹೇಳೋದಾದರೆ ಭೌತಿಕ ಲೌಕಿಕ ಮತ್ತು ದೈವಿಕ ಕಾರ್ಯಗಳಿದೆ ಈ ಭೌತಿಕವಾಗಿ ನಾವು ಸೇರಿಕೊಳ್ಳಲಿಕ್ಕೆ ಲೌಕಿಕವಾದ ಈ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಈ ಭವನದ ಅವಶ್ಯಕತೆ ವಿಶೇಷವಾಗಿ ಇದೆ ಅಂತ ಹೇಳುವಂಥದ್ದನ್ನು ಮತ್ತೊಮ್ಮೆ ನೆನಪಿಸುತ್ತಾ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಶ್ರೀದೇವರ ಪ್ರಸಾದವನ್ನು ಗುರುಗಳ ಮುಖಾಂತರ ಭವನದ ಅಧ್ಯಕ್ಷರಿಗೆ ಮತ್ತು ಸಮಿತಿಯವರಿಗೆ ತಲುಪಿಸ್ತಾ ಇದ್ದೇನೆ. ವಂದನೆಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.